ನಮಸ್ಕಾರ ಡಿ ಕರ್ನಾಟಕ ಜನತೆಯವರಿಗೆ ಎಸ್ ಎಲ್ ಸಿ ಎಸ್ ಎಡ್ 2024 ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಇವತ್ತು ನಾನು ಪರಿಚಯ ಎಸ್ ಎಲ್ ಸಿಲಿ ಒಂದು ವರ್ಕ್ ಮಾಡ್ತಾರೆ ಎಸ್ ಎಲ್ ಸಿ ಬೋರ್ಡಲ್ಲಿ. ಸೊ ಅವ್ರಿಗೆ ನಾನು ಕೇಳಿದೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಮತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದೆ ಹಂಗೆ ಏನಾದರೂ ಅನ್ನಕ್ಷರ ಅವ್ರೇನು ಹೇಳಿದ್ರೆ ಅಂದರೆ ಸೊ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಜನ ಪಾಸ್ ಆಗಿದ್ದೀರಾ. ಓಕೆ, ಏನು ಇವಾಲ್ಯೂಷನ್ ಅಂತ ಮುಗಿದಿದೆ. ಸೊ ರಿಸಲ್ಟ್ಸ್ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬೈ ದ ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಅಂದರೆ ಇದೇ ಇನ್ನೊಂದು 3-4 ದಿನಗಳು ನಿಮ್ಗೆ ಬರೋ ಚಾನ್ಸ್ ಇದೆ. ಸೊ ಒಂದು ನೀವು ಎಲ್ಲರೂ ಕೂಡ ಆದಷ್ಟು ಬೇಗನೆ ರಿಸಲ್ಟ್ ಚೆಕ್ ಮಾಡ್ಕೋಬಹುದು. ಕರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಒಂದು ವಿದ್ಯಾರ್ಥಿಗಳೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ರಿಸಲ್ಟ್ ಬರಲಿದೆ. ಅದ್ರ ಜೊತೆಗೆ ನೀವು ಏನು ರೆಡಿ ಮಾಡ್ಕೊಳ್ಳಿ ಅಂದ್ರೆ ಸೊ ಅಡ್ಮಿಷನ್ ಪ್ರೊಸೀಜರ್ ತಪ್ಪೇ ರೆಡಿ ಮಾಡ್ಕೊಳ್ಳಿ. ಮತ್ತೆ ಪ್ರೈಸ್ ಮನಿ ಮತ್ತೆ ಸ್ಕಾಲರ್ಶಿಪ್ ಬೇರೆ ಬೇರೆ ಎಸ್ ಎಲ್ ಸಿ ಸ್ಕಾಲರ್ಶಿಪ್ ಅದನ್ನ ತೋರಿಸ್ತೀನಿ ನೋಡಿ. ಎಸ್ ಎಲ್ ಸಿ ಸ್ಕಾಲರ್ಶಿಪ್ 2024 ಅಂತ ನೀವು ಹೊಡಿಬೇಕು. ಓಕೆ, ಯಾಕಂದ್ರೆ ಭಾಳ ಜನಕ್ಕೆ ಸ್ಕಾಲರ್ಶಿಪ್ ಸಿಗುತ್ತೆ ಇಫ್ ಯು ಡಿಪೆಂಡ್ ಅಪಾನ್ ಯುವರ್ ಕಾಸ್ಟ್. ಓಕೆ, ಕಾಸ್ಟು ಮತ್ತು ನೀವು ಏನು ಜನಾಂಗದವ್ರು ಇದ್ದೀರಾ. ಓಕೆ, ಸೊ ಎಲ್ಲ ಕೂಡ ಇಲ್ಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣವೇ ಈ ಒಂದು ಗೂಗಲಲ್ಲಿ ಎಲ್ಲರೂ ಅಪ್ಡೇಟ್ ಮಾಡ್ತಾರೆ. ಎಸ್ ಎಲ್ ಸಿ 2024 ಸ್ಕಾಲರ್ಶಿಪ್ ಕರ್ನಾಟಕ ಅಂತ ಹೊಡೆಯಿರಿ. ಓಕೆ, ಮತ್ತು ಇನ್ನೊಂದು ನಿಮ್ಗೆ ಏನಂದರೆ ಸೊ ಬಡ್ಡಿ ಫೋರ್ ಸ್ಟಡಿ ಅಂತ ಇದೆ, ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಅಟ್ಲೀಸ್ಟ್ ಪಿ ಯು ಸಿಗೆ ಒಂದು ಅಂದರೆ ನಿಮಗೆ ನೆಕ್ಸ್ಟ್ ಪಿ ಯು ಸಿ ಹೋಗ್ತೀರಾ ಅದಕ್ಕೊಂದು 24,000 ಕೊಟ್ಟೆ ಕೊಡ್ತಾರೆ. ಓಕೆ, ಸೊ ಬೇಸ್ಡ್ ಆನ್ ಯುವರ್ ಎಸ್ ಎಸ್ ಎಲ್ ಸಿ. ಇನ್ನೊಂದು ಕಡೆ ಏನು ಮಾಡ್ತಾರೆ, ಎಸ್ ಎಸ್ ಎಲ್ ಸಿ ಮೇಲೆ ನಿಮ್ಗೆ ನಿಮಗೆ ಮೆರಿಟ್ ಏನು ಸ್ಕಾಲರ್ಶಿಪ್ ಅಂತ ಸಿಗುತ್ತೆ. ಅಂದರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಕೂಲಲ್ಲಿ ಅತಿ ಪ್ರತಿಭಾವಂತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು ನಿಮ್ಮ ಜನಾಂಗದವರಿಗೆ, ಎಕ್ಸಾಂಪಲ್ ನಿಮ್ಮ ಒಂದು ಡಿಸ್ಟಿಕ್ಕಲ್ಲಿ ಎಸ್ ಎಲ್ ಸಿ 2024 ಯಾರು ಟಾಪ್ ಹೊಡೆದಿದ್ದಾರೆ ನಿಮ್ಮ ಡಿಸ್ಟಿಕ್ಕಲ್ಲಿ ಅವರು ಕೂಡ ಒಂದು ಸನ್ಮಾನ ಮಾಡ್ತಾರೆ. ಸೊ ಇವೆಲ್ಲ ಕೂಡ ನೀವು ನ್ಯೂಸ್ ಪೇಪರ್ ಚೆಕ್ ಮಾಡ್ತಾ ಇರಬೇಕು. ನಾನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸ್ಕಾಲರ್ಶಿಪ್ ಸಾಕು ಸಿಗುತ್ತೆ. ಮತ್ತು ಪ್ರೈಸ್ ಮನಿ ಎಸ್ ಸಿ ಎಸ್ ಟಿಯವರು ಅಪ್ಲೈ ಮಾಡ್ಕೊತಾ ಇರಬೇಕು. ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಫೌಂಡೇಶನ್ ಬೇರೆ ಬೇರೆ ಪ್ರೈವೇಟ್ ಅವರು ಕೂಡ ನಿಮಗೆ ಸ್ಕಾಲರ್ಶಿಪ್ ಕೂಡ ಎಸ್ ಎಲ್ ಸಿದು ಕೊಡ್ತಾ ಇರ್ತಾರೆ. ಓಕೆ, ಯಾಕಂದರೆ ನಿಮಗೆ ಪಿ ಯು ಸಿಗೆ ಹೆಲ್ಪ್ ಆಗಲಿ ಅಂತ. ಓಕೆ, ಅದಕ್ಕೆ ತಪ್ಪದೆ ಎಲ್ಲ ಕೂಡ ಅದು ಅಪ್ಲೈ ಮಾಡ್ಕೋಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅಲ್ಲಿವರೆಗೂ ನೀವು ಇವಾಗ ನಾನು ಹೇಳಿದ್ನಲ್ಲ ಅದು ಆಧಾರ್ ಕಾರ್ಡು, ಪಿ ಯು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಉಳಿದಂಥ ಫೋಟೋ, ನಿಮ್ಮದು ಪಾಸ್ಪೋರ್ಟ್ ಫೋಟೋ, ಓಕೆ, ಇಂಥವೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಬರ್ತ್ ಸರ್ಟಿಫಿಕೇಟು ಇಂಥವೆಲ್ಲ, ಸೊ ದಟ್ ನೀವು ಮತ್ತು ನಿಮಗೆ ನೆಕ್ಸ್ಟ್ ನೀವು ಏನು ರಿಸಲ್ಟ್ ಬಂದ ತಕ್ಷಣವೇ ಸೊ ಒಂದು ವಾರ ಒಳಗಡೆ ನೀವು ಟಿ ಸಿಯನ್ನು ಪಡೆದುಕೊಳ್ಳಿ ನಿಮ್ಮ ಒಂದು ಶಾಲೆ ಅಂತ. ಮತ್ತು ಅದ್ರ ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್, ಓಕೆ, ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮ್ಮ ಕಾಸ್ಟ್ ಕೂಡ ಮೆನ್ಷನ್ ಆಗಿರಬೇಕು. ಅಂಥದ್ದು ನೀವು ಟಿ ಸಿ ಮತ್ತು ಸ್ಟಡಿ ಸರ್ಟಿಫಿಕೇಟನ್ನ ನಿಮ್ಮ ಶಾಲೆ ಮುಖಾಂತರ ತೆಗೆದುಕೊಳ್ಳಬೇಕು. ಅದ್ರ ಜೊತೆಗೆ ಒಂದು ಪ್ರೊವಿಷನ್ ಮಾರ್ಕ್ಸ್ ಕಾರ್ಡ್. ಪ್ರೊವಿಷನ್ ಅಂತಂದರೆ ನೀವೇನು ಜೆರಾಕ್ಸ್ ತೆಗೆದುಕೊಳ್ತಿರಲ್ಲ ಎಸ್ ಎಲ್ ಸಿ ರಿಸಲ್ಟ್, ಅದ್ರ ಮೇಲೆ ಸೀಲು ಸೈನ್ ನಿಮ್ಮ ಪ್ರಾಂಶುಪಾಲರು ಹಾಕ್ಕೊಡ್ತಾರೆ. ಅದರಲ್ಲಿ ಅದು ಅದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆವಾಗಲೇ ಬರಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಬರಲಿಕ್ಕೆ. ಓಕೆ, ಇವೆಲ್ಲ ರೆಡಿ ಮಾಡ್ಕೊಳ್ಳಿ. ಸೂನ್ ರಿಸಲ್ಟ್ ವಿಲ್ ಬಿ ಕಮಿಂಗ್ ಇನ್ ದಿ ದಿಸ್ ವೆಬ್ಸೈಟ್. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು. ಸೊ ನಾಳೆ ಒಳಗೂ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.